ಪವಿತ್ರ ಚಪ್ಪಲಿಯಲ್ಲಿ ಹೊಡಿತಾ ಇದ್ದಂತೆ ಮತ್ತೆ ದರ್ಶನ್ ರೊಚ್ಚಿಗೆದ್ದಿದ್ದ. ಅದೇ ಚಪ್ಪಲಿಯನ್ನು ತೆಗೆದುಕೊಂಡು ದರ್ಶನ್ ಕೂಡ ಹಲ್ಲೆ ಮಾಡಿದ್ದ ರೇಣುಕಾ ಸ್ವಾಮಿ ಮೇಲೆ. ಇದು ಚಾರ್ಜ್ ಶೀಟ್ ಅಲ್ಲಿ ಇರುವಂತ ವಿಚಾರ. ರೇಣುಕಾ ಸ್ವಾಮಿಯ ಮುಖ ಕಿತ್ತು ಹೋಗೋ ರೀತಿಯಲ್ಲಿ ಹಲ್ಲೆ ಮಾಡಿರೋದು, ಪ್ರಚೋದನೆ ಕೊಟ್ಟಿರೋದು ಪವಿತ್ರ ಗೌಡ. ಬಳಿಕ ಸಿಟ್ಟು ಮಿತಿ ಮೀರಿ ಕೋಳಿಯ ತರ ರೇಣುಕಾ ಸ್ವಾಮಿಯನ್ನು ಎತ್ತಿ ಎಸ್ದಿರೋದು, ಪಕ್ಕದಲ್ಲಿ ನಿಂತಿದ್ದಂಥ ಗೂಡ್ಸ್ ಗಾಡಿಗೆ ರೇಣುಕಾ ಸ್ವಾಮಿಯನ್ನು ಎಸೆಯಲಾಗಿತ್ತು. ಆ ವೇಳೆ ಆ ಗೂಡ್ಸ್ ಗಾಡಿಯ ಲಾಕ್ ಒಂದು ರೇಣುಕಾ ಸ್ವಾಮಿಯ ತಲೆಗೆ ಚುಚ್ಚಿಕೊಂಡಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಗಾಯ ಆಗಿ ಗಾಯ ರಕ್ತಸ್ರಾವ ಆಗಿದೆ. ಇದೆಲ್ಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆತ ಬೇಡ್ಕೊಳ್ತಾ ಇದ್ದ, ದಯವಿಟ್ಟು ಬಿಟ್ಟುಬಿಡಿ, ನನ್ನಿಂದ ತಪ್ಪಾಯಿತು, ನನ್ನನ್ನು ಬಿಟ್ಟುಬಿಡಿ ದಯವಿಟ್ಟು ಅಂತ ಅಂಗಲಾಚ್ತಾ ಇದ್ದ ರೇಣುಕಾ ಸ್ವಾಮಿ ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರೋದು. ಯಾವ ರೀತಿಯೆಲ್ಲ ದರ್ಶನ್ ಹೊಡೆದಿದ್ದಾನೆ ರೇಣುಕಾ ಸ್ವಾಮಿಗೆ ಅನ್ನೋದು ಕೂಡ ಚಾರ್ಜ್ ಶೀಟಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಪ್ರಚೋದನೆ ಪವಿತ್ರ ಗೌಡ ಕಡೆಯಿಂದ ಆಗಿರೋದು. ಹೊಡೀರಿ, ಬಡೀರಿ, ಕೊಲ್ಲಿ ಅಂತ ಆಕೆ ಪ್ರಚೋದನೆ ಕೊಡ್ತಾ ಇದ್ದಿದ್ದು ಮತ್ತು ಚಪ್ಪಲಿ ತಗೊಂಡು ಆಕೆ ಹೊಡೆದಿರೋದು ರೇಣುಕಾ ಸ್ವಾಮಿಗೆ. ಅದನ್ನು ನೋಡಿ ಈ ದರ್ಶನ್ ಇನ್ನಷ್ಟು ಪ್ರವೋಕ್ ಆಗಿರೋದು, ಇನ್ನಷ್ಟು ಪ್ರವೋಕ್ ಆಗಿ ಹಿಗ್ಗಾಮುಗ್ಗ ಬಳದಿರೋದು ರೇಣುಕಾ ಸ್ವಾಮಿಗೆ. ಸೊ ಅದರ ಪರಿಣಾಮ ರೇಣುಕಾ ಸ್ವಾಮಿ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿರೋದು ಪೋಸ್ಟ್ಮಾರ್ಟಮ್ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಪೋಸ್ಟ್ಮಾರ್ಟಮ್ ವರದಿ ಕ್ಲಿಯರ್ ಆಗಿ ಹೇಳುತ್ತೆ, ರಕ್ತಸ್ರಾವದ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನೋದನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಯಾವ ರೀತಿಯೆಲ್ಲ ಹೊಡೆದ್ರು, ಯಾವ ರೀತಿಯೆಲ್ಲ ಚಿತ್ರಹಿಂಸೆ ಕೊಟ್ಟರು ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಇದರ ಮಧ್ಯೆ ಈ ಪವಿತ್ರ ಗೌಡ ಕೋರ್ಟ್ಗೆ ಬೇಲ್ ಕೋರಿ, ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಾಗ ನಾನು ಮಹಿಳೆ ಅನ್ನೋ ಕಾರಣಕ್ಕಾಗಿ ನನಗೆ ಬೇಲ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿರೋದು. ಇಡೀ ಕೇಸ್ನಲ್ಲಿ ಹೈಯೆಸ್ಟ್ ಪ್ರೊವೋಕ್ ಮಾಡಿರೋದು ಅಥವಾ ಹೊಡೀರಿ ಬಡೀರಿ ಅಂತ ಹೇಳಿರೋದು, ತಾನು ಮಹಿಳೆ ನನಗೆ ಬೇಲ್ ಕೊಡಿ ಅಂತ ಕೇಳ್ಕೊಂಡಿರುವಂಥ ಇದೇ ಪವಿತ್ರ ಗೌಡ. ನನಗೊಬ್ಬರು ಮೈನರ್ ಮಗಳಿದ್ದಾಳೆ, ನಾನು ಮಹಿಳೆ, ನನಗೆ ಬೇಲ್ ಕೊಡಿ ಅಂತ ಕೇಳ್ಕೊಂಡಿರೋದು. ಬಟ್ ಚಾರ್ಜ್ ಶೀಟ್ ಹೇಳ್ತಾ ಇದೆ ಆಕೆ ಅತ್ಯಂತ ಕ್ರೂರವಾಗಿ ವರ್ತಿಸಿದ್ಲು ಸ್ಥಳದಲ್ಲಿ ಅನ್ನೋದನ್ನ. ಇನ್ನು ಶೆಡ್ಗೆ ಬರ್ತಾ ಇದ್ದಂತ ಸಂದರ್ಭದಲ್ಲೇ ಆರೋಪಿ ಸಿಟ್ಟಿನಂತೆ, ಆರೋಪಿ ದರ್ಶನ್ ಸಿಟ್ಟಿನೊಂದಿಗೆ ಬಂದಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶೆಡ್ಡಿಗೆ ಬಂದವನೇ ನೇರ ರೇಣುಕಾ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಸಿನಿಮಾ ಶೈಲಿಯಲ್ಲಿ ರೇಣುಕಾ ಸ್ವಾಮಿಯನ್ನು ಎತ್ತಿ ಬಿಸಾಕಿದ್ದಾನೆ ದರ್ಶನ್. ಅಂಗಲಾಚಿ ಬೇಡ್ತಾ ಇದ್ದಂಥ ರೇಣುಕಾ ಸ್ವಾಮಿಗೆ ಕಾಲಿನಿಂದ ತುಳಿಯಲಾಗಿದೆ. ರೇಣುಕಾ ಸ್ವಾಮಿ ಮುಖಕ್ಕೆ ಶೂ ಕಾಲಿನಿಂದ ಒದ್ದಿರೋದು ಕೂಡ ಚಾರ್ಜ್ ಶೀಟಲ್ಲಿ ಸ್ಪಷ್ಟವಾಗಿದೆ. ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೂ ಕೂಡ ದರ್ಶನ್ ತುಳಿದಿರೋದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಗೊತ್ತಾಗಿದೆ. ಅದು ಪವಿತ್ರ ಗೌಡ ಚಪ್ಪಲಲ್ಲಿ ಹೊಡಿತಾ ಇದ್ದಂತೆ ಮತ್ತೆ ದರ್ಶನ್ ಸಿಟ್ಟಿಗೆದ್ದಿರೋದು. ಆನಂತರ ಅದೇ ಚಪ್ಪಲಿಯನ್ನು ತೆಗೆದುಕೊಂಡು ಮತ್ತೆ ರೇಣುಕಾ ಸ್ವಾಮಿಯ ಮೇಲೆ ಹಿಗ್ಗಾಮುಖ, ಆತನ ಮುಖದ ಚರ್ಮ ಕಿತ್ತು ಹೋಗೋ ರೀತಿಯಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದಾನೆ ಅನ್ನೋದು ಕೂಡ ಚಾರ್ಜ್ ಶೀಟಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಯಾವ ರೀತಿಯೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಚಾರ್ಜ್ ಶೀಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಚಾರ್ಜ್ ಶೀಟ್ ಪೊಲೀಸರು ತಮ್ಮ ತನಿಖೆಯ ಸಂದರ್ಭದಲ್ಲಿ ಕಂಡುಕೊಂಡಂತಹ ಸತ್ಯಗಳು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿರೋದು. ಯಾಕಂತಂದ್ರೆ ಚಾರ್ಜ್ ಶೀಟ್ ಮಾಡೋ ಸಂದರ್ಭದಲ್ಲಿ ನಾಳೆ ದಿನ ಕೋರ್ಟಿಗೆ ಹೋಗುತ್ತೆ, ಕೋರ್ಟಲ್ಲಿ ಪ್ರಶ್ನೆಗಳು 108 ಬರುತ್ತೆ, ಆ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಿರೋದು ಯಾವುದು ಕೂಡ ಉತ್ಪ್ರೇಕ್ಷೆ ಇರೋದಿಲ್ಲ, ಅಂದರೆ ಎಕ್ಸಾಜಿರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ನೀವು ಏನೇ ಹೇಳಿದರೂ ಕೂಡ ವಿತ್ ಪ್ರೂಫ್ ಹೇಳಬೇಕಲ್ಲಿ. ನಾವು ಸುಖ ಸುಮ್ಮನೆ ಚಾರ್ಜ್ ಶೀಟಲ್ಲಿ ಶಬ್ದಗಳನ್ನು ಬರೆಯೋದಕ್ಕಾಗಲ್ಲ, ಶಬ್ದಗಳು ಉಚಿತ ಅಂತ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾದಂಥ ಸಪೋರ್ಟಿವ್ ಡಾಕ್ಯುಮೆಂಟ್ ಇರಬೇಕು. ಅದಿದ್ದಾಗ ಮಾತ್ರ ಆ ಚಾರ್ಜ್ ಶೀಟಿಗೆ ತೂಕ ಬರುತ್ತೆ, ಅದಿದ್ದಾಗ ಮಾತ್ರ ಕೋರ್ಟು ಕೂಡ ಕನ್ವಿನ್ಸ್ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಇದು ನಿರ್ದಯಿ ಹತ್ಯೆ, ಅತ್ಯಂತ ನಿರ್ದಯಿ ಹತ್ಯೆ, ಕೋಲ್ಡ್ ಬ್ಲಡ್ಡೆಡ್ ಮರ್ಡರು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಅಂತ ಅನಿಸ್ತಾ ಇದೆ. ಅಂದರೆ ಆರೋಪಿಗಳು ಮನುಷ್ಯತ್ವವನ್ನು ಮರೆತು ಮೃಗೀಯವಾಗಿ ವರ್ತಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.
ಖಂಡಿತವಾಗಿಯೂ ಕೂಡ ರಕ್ಷತ್, ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕಿಂತ ಮುಂಚೆ ಕೊಟ್ಟಂತ ಚಿತ್ರಹಿಂಸೆ ಏನಿದೆ ಅದನ್ನ ಈಗಾಗಲೇ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆರೋಪಿಗಳು ಅಷ್ಟೊಂದು ಕ್ರೂರವಾಗಿ ರಾಕ್ಷಸಿ ತಂದಿಂದ ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಕೂಡ ಆತನ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನು ಮಾಡಿದ್ದಾರೆ, ಹಾಗೆ ಉಳಿದಂಥ ಆರೋಪಿಗಳು ಕೂಡ ಅಷ್ಟೇ ಅಮಾನುಷವಾಗಿ ಹಲ್ಲೆಯನ್ನು ಮಾಡಿರುವಂಥದ್ದು. ರೀಪ್ ಆಗಿರ್ಬೋದು, ಲಾಠಿ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಅವೆಲ್ಲದರ ಮೂಲಕ ಹಲ್ಲೆಯನ್ನು ಮಾಡಿದ್ದಲ್ಲದೆ ಪವಿತ್ರಗೌಡ ಚಪ್ಪಲಿಯಿಂದಲೂ ಕೂಡ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾಳೆ. ಆ ರೀತಿ ಹಲ್ಲೆಯೆಲ್ಲ ಆದ ನಂತರದಲ್ಲಿ ಮೆಗ್ಗರ್ ಶಾಖನ ಕೂಡ ಕೊಟ್ಟು ಆತನನ್ನ ಸಾಯಿಸಿರುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಆರೋಪಿಗಳು ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆತ ಮನುಷ್ಯ ಅನ್ನೋದನ್ನ ಕೂಡ ಮರೆತು ಆತನಿಗೆ ಅಷ್ಟೊಂದು ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಯಾವ ಒಂದು ಅಮಲ್ನಲ್ಲಿ ಈ ರೀತಿಯಲ್ಲಿ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಮನುಷ್ಯ ನಡ್ಕೊಳ್ಳಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ. ಅಷ್ಟೊಂದು ಅಮಾನುಷವಾಗಿ ಅವರು ನಡೆದುಕೊಂಡಿದ್ದಾರೆ. ದರ್ಶನ್ ಕೂಡ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಆತನ ಮೇಲೆ ಹಲ್ಲೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆತನನ್ನ ನೆಲಕ್ಕೆ ಎತ್ತಿ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಆತನ ಖಾಸಗಿ ಅಂಗಕ್ಕೂ ಕೂಡ ಒದ್ದಿರೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಷ್ಟೊಂದು ಅಮಾನುಷವಾಗಿ ಇವರು ಹಲ್ಲೆಯನ್ನು ಮಾಡಿ ಅಲ್ಲಿ ಆತನನ್ನು ಸಾಯಿಸಿದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದರೆ ಬೇರೆ ರೀತಿಯಲ್ಲಿ ಕೊಲೆಯಾಗೋದಕ್ಕೂ ಈ ರೀತಿ ಚಿತ್ರಹಿಂಸೆ ಮಾಡಿ, ಅಂದರೆ ಒಂದು ಆತನ ಶೆಡ್ನಲ್ಲಿ ಕೂಡಿ ಹಾಕಿ ಅನಂತರದಲ್ಲಿ ಆತನಿಗೆ ಹಂತ ಹಂತವಾಗಿ ಚಿತ್ರಹಿಂಸೆಯನ್ನು ಕೊಟ್ಟು ಆತನ ಸಾವಿಗೆ ಈ ಆರೋಪಿಗಳೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಅನ್ನುವಂಥದ್ದು ಅದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಅದೊಂದು ಪೋಸ್ಟ್ಮಾರ್ಟಮ್ ವರದಿ ಆಗಿರ್ಬೋದು ಅಥವಾ ವೈದ್ಯರು ನೀಡಿರುವಂಥ ಒಂದು ವರದಿಗಳಾಗಿರ್ಬೋದು, ಆ ಒಂದು ಗಾಯಗಳ ಆಧಾರದ ಮೇಲೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಕೊಟ್ಟಂಥ ಚಿತ್ರಹಿಂಸೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದರೆ ರೇಣುಕಾ ಸ್ವಾಮಿ ಸಾಯೋದಕ್ಕಿಂತ ಮುಂಚೆ ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ದ. ಆತನಿಗೆ ಆರೋಪಿಗಳು ಕೂಡ ಸಾಕಷ್ಟು ಹಿಂಸೆಯನ್ನು ಕೊಟ್ಟಿದ್ರು. ಲಾಠಿ, ಬೆಲ್ಟು ಅಥವಾ ಈ ಒಂದು ರೀಪ್ ಏನಿದೆ ಆ ಒಂದು ರೀಪ್ನ ತುಂಡಿನಲ್ಲೂ ಕೂಡ ಅವರಿಗೆ ಹಲ್ಲೆಯನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಒಂದು ವಾಹನಕ್ಕೂ ಕೂಡ ಆತನನ್ನು ಬಡಿದಿದ್ರು ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಇವರು ಎಷ್ಟು ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಏನಿದೆ ಇದು ಸಾಕ್ಷಿ ಅಂತಲೇ ಹೇಳ್ಬೋದು. ಅಂದರೆ ಕೊಲೆ ಮಾಡುವಂಥ ಸಂದರ್ಭದಲ್ಲಾದರೂ ಕೂಡ ಅಷ್ಟೇ ಇಷ್ಟೊಂದು ಚಿತ್ರಹಿಂಸೆಯನ್ನು ಕೊಟ್ಟು ಅನಂತರದಲ್ಲಿ ಆತನ ಹತ್ಯೆಯಾಗಿದೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿ ಕೆಲವೊಮ್ಮೆ ಹೇಳ್ತಾ ಬರ್ಬೋದು, ಅಂದರೆ ಹಲ್ಲೆ ಮಾಡುವಂಥ ಅಂದರೆ ಆತನಿಗೆ ಹೊಡಿಬೇಕು ಅನ್ನೋಂಥ ಉದ್ದೇಶದಿಂದ ಕರೆದುಕೊಂಡು ಬಂದ್ವಿ, ನಾವು ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ ಅನ್ನೋದನ್ನು ಅವ್ರು ಹೇಳಿದ್ರೂ ಕೂಡ ಇಲ್ಲಿ ಕೊಟ್ಟಿರುವಂಥ ಚಿತ್ರಹಿಂಸೆ ಏನಿದೆ ಅದು ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ಕೂಡ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಆ ಪ್ರಮಾಣದಲ್ಲಿ ಇವರು ಚಿತ್ರಹಿಂಸೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಕ್ಷತ್, ಎಸ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.